ನಮಸ್ತೆ ಫ್ರೆಂಡ್ಸ್ ಸಹಜವಾಗಿ ಹೆಚ್ಚಿನ ಜನರಿಗೆ ಈ ಅಂಗೈ ಅಂಗಾಲು ತುಂಬಾ ಉರಿಯುತ್ತೆ ಜ್ವರ ಬಂದಾಗ ಯಾವ ರೀತಿ ಕೈ ಬಿಸಿ ಆಗುತ್ತೋ ಅದೇ ರೀತಿ ತುಂಬ ಬಿಸಿಯಾಗಿರುತ್ತೆ ಇದು ಪದೇ ಪದೇ ಆಗ್ತಾ ಬರುತ್ತೆ ಇದು ಯಾವುದೇ ವಯಸ್ಸಿನ ವ್ಯಕ್ತಿಗೂ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಸಮಸ್ಯೆ ಬರ್ಬೋದು ಈ ಸಮಸ್ಯೆಗೆ ಕೆಲವೊಂದು ರೀಸನ್ ಇದೆ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲದಿದ್ದರೆ ಅಥವಾ ಯಾವುದೇ ರೀತಿಯ ನರದಲ್ಲಿ ತೊಂದರೆ ಬಂದಿದ್ದರೆ ಇಲ್ಲದಿದ್ದರೆ ತುಂಬ ಡ್ರಿಂಕ್ಸ್ ಮಾಡುವವರಿಗೂ ಈ ಸಮಸ್ಯೆ ಕಾಣ್ಬೋದು ಇನ್ನು ಡಯಾಬಿಟೀಸ್ ಸ್ಟಾರ್ಟ್ ಆಗುವಾಗ ಸಹ ಈ ರೀತಿಯ ಕೈಕಾಲು ಉರಿಯುವುದು ಪ್ರಾರಂಭವಾಗುತ್ತೆ ಅದಕ್ಕೆ ಒಂದು ವೇಳೆ ನೀವು ಈ ರೀತಿಯೆಲ್ಲ ಮನೆ ಮದ್ದು ಮಾಡಿಕೊಂಡು ಆದರೂ ಗುಣ ಆಗದಿದ್ದಾಗ ಯಾವುದಕ್ಕೂ ನೀವು ರಕ್ತ ಪರೀಕ್ಷೆ ಮಾಡಿದುಕೊಳ್ಳೋದು ಒಳ್ಳೆಯದು ಒಂದು ವೇಳೆ ಡಯಾಬಿಟೀಸ್ ಅಂತ ಇದ್ದರೆ ಅದನ್ನು ಬುಡ ಸಮೇತ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಇನ್ನು ತುಂಬ ಬಿಸಿಲಿದ್ದಾಗ ತುಂಬ ನಡಿಲಿಕ್ಕೆ ಇದ್ದಾಗ ಅಥವಾ ತುಂಬ ಖಾರದ ಪದಾರ್ಥಗಳನ್ನು ನಾವು ತಿಂದಾಗ ಈ ರೀತಿಯ ತೊಂದರೆ ಬರೋದು ಸಹಜ ಅದಕ್ಕೋಸ್ಕರ ಪದೇ ಪದೇ ನೀರು ಕುಡಿತಾ ಇರಿ ಆಗ ಅದು ಸ್ವಲ್ಪ ದೇಹವನ್ನು ತಂಪಾಗಿರಿಸುತ್ತೆ ಇನ್ನು ಕೈಕಾಲು ಊರಿಗೆ ಕೆಲವೊಂದು ಮನೆ ಮದ್ದಿದೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಾಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಅದನ್ನು ಒಂದರಿಂದ ಎರಡು ಗಂಟೆ ತನಕ ನೆನೆಸಿಡಬೇಕು ನಂತರ ನೀರು ಜೊತೆಗೆ ಅದನ್ನು ಚೆನ್ನಾಗಿ ಕುದಿಸಿ ಕಷಾಯ ಮಾಡ್ಕೋಬೇಕು ಅದಕ್ಕೆ ಬೇಕಿದ್ರೆ ಜೇನುತುಪ್ಪ ಹಾಕಿ ಸೇವನೆ ಮಾಡೋದ್ರಿಂದ ಅಂದರೆ ಒಂದು ಎರಡರಿಂದ ಮೂರು ದಿವಸ ಈ ರೀತಿ ತಗೊಳ್ಳೋದ್ರಿಂದ ಈ ಕೈಕಾಲು ಉರಿ ಕಡಿಮೆ ಆಗುತ್ತೆ ಇನ್ನು ಬೂದುಕುಂಬಳಕಾಯಿಯ ನೀರಲ್ಲಿ ಅಂದರೆ ಬೂದು ಕಟ್ ಮಾಡುವಾಗ ಅದ್ರಲ್ಲಿ ನೀರು ಬರ್ತದಲ್ಲ ಅದರಲ್ಲಿ ಕೈಕಾಲನ್ನು ಇಟ್ಟರೆ ಈ ಉರಿ ಕಡಿಮೆ ಆಗುತ್ತೆ ಇಲ್ಲದಿದ್ದರೆ ಆ ನೀರನ್ನು ಕೈ ಮತ್ತು ಕಾಲಿಗೆ ಚೆನ್ನಾಗಿ ಹಚ್ಚಿದ್ರೂ ಸಹ ಈ ಕೈಕಾಲು ಉರಿ ಕಡಿಮೆ ಆಗುತ್ತೆ ಇನ್ನು ಒಂದು ಗ್ಲಾಸ್ ನೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು ಅಂದರೆ ಒಂದು ಲೋಟೆಯಿಂದ ಅರ್ಧ ಲೋಟ ಬರುವ ತನಕ ಕುದಿಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯೋದ್ರಿಂದ ಈ ಕೈಕಾಲು ಉರಿ ಬರುವುದು ಸಂಪೂರ್ಣವಾಗಿ ನಿಲ್ಲುತ್ತೆ ಇನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ ಜೊತೆಗೆ ಈ ಕೈಕಾಲು ಉರಿಯೋದು ಅಥವಾ ಯಾವುದೇ ದೇಹದ ಯಾವುದೇ ಭಾಗ ಉರಿತಿದ್ರೆ ಅದು ಕಡಿಮೆ ಆಗುತ್ತೆ ಇನ್ನು ಒಂದು ಗ್ಲಾಸ್ ಬೂದುಕುಂಬಳಕಾಯಿಯ ರಸವನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಬೇಕು ಇದನ್ನು ಒಂದು ವಾರ ತನಕ ಈ ರೀತಿ ಕುಡಿಯೋದ್ರಿಂದ ಈ ಕೈಕಾಲು ಉರಿ ಕಡಿಮೆ ಆಗುತ್ತೆ ಇನ್ನು ಎರಡು ಟೇಬಲ್ ಸ್ಪೂನಷ್ಟು ಅರಶಿನವನ್ನು ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಇಟ್ಟು ಮಾಡಿಕೊಂಡು ಅಂಗೈಗೆ ಮತ್ತು ಅಂಗಾಲಿಗೆ ಹಚ್ಚೋದ್ರಿಂದ ಈ ಉರಿ ಕಡಿಮೆ ಆಗುತ್ತೆ ಇನ್ನು ಪದೇ ಪದೇ ಅಂಗೈ ಮತ್ತು ಅಂಗಾಲು ಉರಿಯುವವರು ಈ ಮನೆಮದ್ದನ್ನು ಮಾಡುವ ಜೊತೆಗೆ ಪದೇ ಪದೇ ನೀವು ತಣ್ಣೀರಲ್ಲಿ ಕೈಕಾಲನ್ನು ಇಡೋದ್ರಿಂದ ಸಹ ಈ ಉರಿ ಕಡಿಮೆ ಮಾಡುತ್ತೆ ಇನ್ನು ಸ್ವಲ್ಪ ಶುಂಠಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಜಜ್ಜಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು ಈ ಕುದಿಸಿದ ನೀರನ್ನು ಕುಡಿಯುವುದರಿಂದ ಈ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗುತ್ತೆ ಜೊತೆಗೆ ಈ ಅಂಗೈ ಮತ್ತು ಅಂಗಾಲು ಉರಿಯೋದು ಸಹ ಕಡಿಮೆ ಆಗುತ್ತೆ ಇನ್ನು ಸ್ವಲ್ಪ ತೆಂಗಿನೆಣ್ಣೆಗೆ ಶುಂಠಿ ರಸ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ತಣ್ಣಗಾದ ನಂತರ ಅದನ್ನು ಕೈಕಾಲಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಈ ಕೈಕಾಲು ಉರಿ ಕಡಿಮೆ ಆಗುತ್ತೆ ಈ ರೀತಿಯೂ ಮಾಡ್ಬೋದು ಇಲ್ಲದಿದ್ದರೆ ಕೇವಲ ಎಣ್ಣೆ ಸಹ ಕೈಕಾಲಿಗೆ ಹಚ್ಚೋದ್ರಿಂದ ಈ ಉರಿ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಆದಷ್ಟು ಮನೆಯಲ್ಲಿ ಇರಿ ಸುರಕ್ಷಿತವಾಗಿರಿ ಥ್ಯಾಂಕ್ ಯು